ಮಾಡ್ಕೊಡ್ತಂದ ಡೈರೆಕ್ಟ್ ಬಾದಾಮಿಗೆ ಬಂದ್ವಿ. ಅದರಲ್ಲಿ ವಿಡಿಯೋ ಮಾಡಕ್ ಅಲಾವ್ ಇಲ್ಲಂತೆ. ಮತ್ತೆ ನಮ್ ಕಡೆ ಇರೋ ಮೈಕ್, ಕ್ಯಾಮ್ರಾ, ಸೆಲ್ಫಿ ಸ್ಟಿಕ್, ನಮ್ ಬ್ಯಾಗ್ ಇದೊಂದ್ ಬ್ಯಾಗ್ ಬಿಟ್ಟು ಎಲ್ಲ ಕಿತ್ಕೊಂಡ್ರು ಅವರು. ಇದಕ್ಕೇನ್ ರೀಸನ್ ಅಂತಂದ್ರೆ, ನಮ್ನ ರೀಲ್ಸ್ ಕಿಂಗ್ ದೀಪಕಣ್ಣ ಮನೆ ಹಂಪಿನಲ್ಲಿ ಮಾಡಿದ ಅವಘಡದಿಂದ ವಿಡಿಯೋ ಮಾಡಕ್ ಅವಕಾಶ ಕೊಡ್ತಿಲ್ಲ. ಅವ ಹಂಪಿ ಮೇಲೆ ಹತ್ತಿ ಕುಣಿದಾಡಿದಕ್ಕೆ ಇಲ್ಲಿ ಹಾಗೆ ಮಾಡ್ತಾರ ಅಂತ ಹೇಳಿ ವಿಡಿಯೋ ಎಲ್ಲ ಬ್ಯಾನ್ ಮಾಡಿ ನಾಟ್ ಅಲೋ ಮಾಡಿದ್ದಾರೆ. ಇಲ್ಲಿ ಏನ್ ಕ್ಯಾಮ್ರಾ ತಂದ್ರು ಅವರೇ ಇಸ್ಕೊಂತಾರೆ. ಫ್ರಂಟ್ ಕ್ಯಾಮ್ರಾದಲ್ಲಿ ಇದನ್ನ ಲಾಗ್ ಮಾಡಕ್ ಆಗೋದಿಲ್ಲ, ಅದಕ್ಕೆ ಅವ್ರಿಗೆ ಗೊತ್ತಾಗ್ಲಾಗೆ ಒಂದಿಷ್ಟು ಬ್ಯಾಕ್ ವಿಡಿಯೋಸ್ ಮಾಡಿ ಮಾಡಿ ಅದನ್ನ ಬ್ಯಾಕ್ಗ್ರೌಂಡ್ ನಲ್ಲಿ ವಾಯ್ಸ್ ಕೊಟ್ಟು ಅದನ್ನೇ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ. ಎಷ್ಟು ಸರಿಯಾಗುತ್ತೆ ಎಷ್ಟು ಗೊತ್ತಿಲ್ಲ, ಆಗಿದ್ದಾಯ್ತು. ಈಗ ನಾ ಬಾದಾಮಿ ಕೋಟೆನಲ್ಲಿ ಇದ್ದೀನಿ. ಇದು ವಿಡಿಯೋ ಮಾಡೋದು ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ 4-5 ಫಿಲ್ಮ್ ಶೂಟಿಂಗ್ ಆಗಿದೆ, ಅದು ನಮ್ಮ ಕನ್ನಡದಲ್ಲಿ 3-4 ಆಗಿದೆ, ಹಿಂದಿನಲ್ಲಿ ಒಂದು ಆಗಿದೆ, ಹಿಂದಿನಲ್ಲಿ ರಾತ್ರಿನೂ ಯಾವುದೋ ಆಗಿದೆ. ಆದರೆ ಇಲ್ಲಿ ಇದು ಏನಿದೆ ಅಲ್ಲ, ಇಲ್ಲಿ ವೀರ ಮದಕರಿ ಮತ್ತು ಸಂಜು ವರ್ಷಿದ್ದ ಮತ್ತು ಇನ್ನೊಂದು ಯಾವುದೋ ಫಿಲ್ಮ್ ನೇಮ್ ಇದೆ ಅದು ಗೊತ್ತಿಲ್ಲ. ಈ ಪ್ಲೇಸ್ನಲ್ಲೇ ಅದೆಲ್ಲ ಈ ಫಿಲ್ಮ್ ಶೂಟ್ ಆಗಿರೋದು. ಗುಡ್ಡೆ ಹತ್ತು ಸುಮಾರು 15 ನಿಮಿಷ ಆಯಿತು, ಮೆಟ್ಲಾನೆ ಮುಗಿತಾಯಿಲ್ಲ. ಸರಿ ಸುಮಾರು 1000 ಮೆಟ್ಲ ಇದಾವೆ ಇವು. ಬೆಟ್ಟ ಸುಮಾರು 1-4 ಮೀಟರ್ ಎತ್ತರದಲ್ಲಿ ಬೆಟ್ಟ ಇದೆ. ಬಾದಾಮಿ ಸಂಸ್ಥಾನದ ನಿಜವಾದ ರಾಜವಂಶದ ಹೆಸರು ಚಲುಕ್ಯ, ಇದು ಚಾಲುಕ್ಯ ಅಲ್ಲ. ಎಲ್ಲರೂ ಇದನ್ನ ತಪ್ಪಾಗಿ ಬಳಸ್ತಾ ಬಳಸ್ತಾ ಬಂದಿದ್ದಾರೆ ಇಲ್ಲಿವರೆಗೂ. 1874 ಜೇಮ್ಸ್ ಬರ್ಜಸ್ ಮತ್ತು 19ನೇ ಶತಮಾನದಲ್ಲಿ ಹೆನ್ರಿ ಇವರು ಇದನ್ನ ಚಲುಕ್ಯರು ಅನ್ನಕ್ಕೂ ಚಾಲುಕ್ಯರು ಅಂತೇಳಿ ಇಡೀ ನಮ್ಮ ಇಂಡಿಯನ್ ಹಿಸ್ಟ್ರಿನೇ ಚೇಂಜ್ ಮಾಡಿಬಿಟ್ರು ಇವರು. ಈಗ ಚಲುಕ್ಯರು ಹೋಗಿ ಚಲುಕ್ಯರು ಆಗಿಬಿಟ್ಟಿದೆ. ಇದನ್ನ ಚೇಂಜ್ ಮಾಡೋ ಇಂಟ್ರೆಸ್ಟ್ ಗೌರ್ಮೆಂಟ್ ಕೂಡ ತೋರಿಸಲಿಲ್ಲ. ಹೀಗಾಗಿ ಇದು ಎಲ್ಲ ಹಿಸ್ಟ್ರಿ ಬುಕ್ಕು ಎಲ್ಲ ನಮ್ಮ ಇಂಡಿಯನ್ ಹಿಸ್ಟ್ರಿನಲ್ಲಿ ಹೀಗೆ ಉಳಿದು.